ತಾಂಬೆ ಮಡಿಲಿನ ವೀರರ ಸ್ಮರಿಸುವ ದಿನವಿದು. ದೇಶಕ್ಕಾಗಿ ಪ್ರಾಣವನೇ ಪಣಕ್ಕಿಟ್ಟ ಧೀರರ ದಿನವಿದು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಇವತ್ತು ಇಂಥ ಒಂದು ನಾಡ ಹಬ್ಬವನ್ನು ದೇಶದ ಮೂಲೆ ಮೂಲೆಗಳಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇಂಥ ಒಂದು ಹಬ್ಬ ಆಚರಿಸಲಿಕ್ಕೆ ಇಂಥ ಒಂದು ದಿನಕ್ಕೆ ಒಂದು ಶತಮಾನಗಳ ಕಾಲ ಹೋರಾಟ ನಡೆದಿದೆ. ಆ ಹೋರಾಟದಲ್ಲಿ ಅನೇಕರು ಬಲಿದಾನ ಆಗಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಇವೆಲ್ಲೂ ಅವರು ತ್ಯಾಗ ಬಲಿದಾನ ನಿಮ್ಮ ಭವಿಷ್ಯಕ್ಕಾಗಿ, ನಮ್ಮೆಲ್ಲರ ಭವಿಷ್ಯಕ್ಕಾಗಿ, ಈ ದೇಶದ ಮುನ್ನಡೆಗಾಗಿ, ಈ ದೇಶದ ಏಳಿಗೆಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ ಪ್ರಾಣ ತೆತ್ತಂಥ ನಮ್ಮೆಲ್ಲ ಸ್ವತಂತ್ರ ಹೋರಾಟಗಾರರನ್ನು ನಾನು ಈ ಸಂದರ್ಭದಲ್ಲಿ ಈ ಮೂಲಕ ಅವರು ಅತ್ಯಂತ ಗೌರವದಿಂದ ನಾನು ಸ್ಮರಿಸ್ತೇನೆ. ಆದರೆ ಇವತ್ತು ನಮಗೆ ಬಂದಿರತಕ್ಕಂಥ 73 ವರ್ಷಗಳ ಈ ಸ್ವತಂತ್ರ ಸಮಾನತೆ, ಸಹೋದರತ್ವ, ಸಹಬಾಳ್ವೆ ಇಂಥ ಒಂದು ಮೌಲ್ಯಗಳಿಗಾಗಿ ದಕ್ಕಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮಗೆ ತ್ರಿವರ್ಣ ಧ್ವಜ ಇದೆ. ಧ್ವಜದ 3 ಬಣ್ಣಕ್ಕೂ ಅರ್ಥ ಇದೆ, ರಾಷ್ಟ್ರಗೀತೆಗೆ ಅರ್ಥ ಇದೆ. ಇವೆಲ್ಲರ ಜೊತೆಗೆ ಇವತ್ತು ನಾವು ಈ ಆಚರಿಸ್ತಕ್ಕಂಥ ಈ ಸ್ವತಂತ್ರ ದಿನಾಚರಣೆ, ಇದು ಕೇವಲ ಸೈನಿಕರಿಗೆ, ಪೊಲೀಸ್ಗೋ ಅಥವಾ ಸರ್ಕಾರಿ ನೌಕರರಿಗೋ ಮತ್ತು ಬರೀ ಶಾಲೆಗಳಿಗಷ್ಟೇ ಸೀಮಿತವಾಗಿರೋದು ಕೂಡ ಅದು ಅತ್ಯಂತ ಅಸಂತೋಷಕರವಾದಂಥ ವಿಚಾರ. ಇದೊಂದು ನಾಡಹಬ್ಬ ಆಗಬೇಕಾಗಿತ್ತು. ಇದು ಪ್ರತಿ ಮನೆಗೆ ಇವತ್ತು ತಲುಪಬೇಕಾಗಿತ್ತು. ಪ್ರತಿ ಮನೆ ಮೇಲೆ ಒಂದು ತ್ರಿವರ್ಣ ಧ್ವಜ ಆರಬೇಕಾಗಿತ್ತು. ನಮ್ಮ ಸ್ವಾತಂತ್ರ್ಯದ ಪರಿಕಲ್ಪನೆ ನಮಗೆ ಅರ್ಥ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು 73 ವರ್ಷಗಳ ಸುದೀರ್ಘ ನಮ್ಮ ಸ್ವಾತಂತ್ರ್ಯ ಅವಧಿಯಲ್ಲಿ ನಾವೆಲ್ಲ ಒಂದು ಕಡೆ ಸ್ವಲ್ಪ ಹತಾಶ ಸ್ಥಿತಿಗೆ ಬರುವಂಥ ನಾವು ನಮ್ಮನ್ನು ನಾವೇ ಆಳ್ಕೊಳ್ಳೋದ್ರಲ್ಲೋ ಅಥವಾ ನಮ್ಮನ್ನು ನಾವೇ ತೊಡಸ್ಕೊಳ್ಳೋದ್ರಲ್ಲೋ ತೊಡಕಾಗಿರೋದಕ್ಕೆ ಇವತ್ತು ನಿಮ್ಮೆಲ್ಲರ ಭವಿಷ್ಯಗಳು ಇವತ್ತು ಮಸ್ಕು ಮಸ್ಕಾಗಿ ಕಾಣುವಂಥ ಪರಿಸ್ಥಿತಿ ಬಂದಿದೆ. ಮಸ್ಕು ಮಸ್ಕುವಾಗಿ ಕಾಣುವಂಥ ಪರಿಸ್ಥಿತಿಗೆ ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ದುರ್ಬಲ ಆಗ್ತಾರೋದನ್ನು ಕೇವಲ 3/4 ಶತಮಾನದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಒಂದು ಅಪನಂಬಿಕೆ ಪಡುವಂಥ ಪರಿಸ್ಥಿತಿ ಬಂದಿದೆ. ಆದ ಕಾರಣಕ್ಕಾಗಿ ಇವತ್ತು ನೀವು ಏನಿದ್ದೀರಿ, ಯುವಕರು ಈ ದೇಶದ ಶಕ್ತಿ. ನೀವಿಗೆ ಇವತ್ತು ಈ ದೇಶದಲ್ಲಿ ಇನ್ನೂ ಹೆಚ್ಚು ಸೂರ್ಯನ ನೋಡುವಂಥ ಮತ್ತು ಹೆಚ್ಚು ರಾಷ್ಟ್ರ ಧ್ವಜವನ್ನು ಆರಿಸುವಂಥ, ರಾಷ್ಟ್ರಗೀತೆ ಆಡುವಂಥ ಅವಕಾಶ ಜಾಸ್ತಿ ನಿಮಗಿದೆ. ಆ ಕಾರಣಕ್ಕಾಗಿ ನೀವು ಉತ್ತಮವಾದಂಥ ಪ್ರಜೆಗಳಾಗಬೇಕು, ಮಾನವ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯ, ಅಸಮಾನತೆ, ಅಸ್ಪೃಶ್ಯತೆ, ಹಸಿವು ಇವುಗಳ ವಿರುದ್ಧ ನೀವು ಜ್ಞಾನವನ್ನು ಬೆಳೆಸ್ಕೊಂಡು ಅದ್ರ ವಿರುದ್ಧ ಹೋರಾಟ ಮಾಡೋದನ್ನು ನೀವು ರೂಪಿಸ್ಕೋಬೇಕು. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ನೀವೆಲ್ಲರೂ ಭಾಳ ಗ್ರಾಮೀಣ ವಿದ್ಯಾರ್ಥಿಗಳು, ಇದು ವಿಶೇಷವಾಗಿ ನಿಮಗೆ ಭಾಳ ಹಕ್ಕಿದೆ. ಆಮೇಲೆ ವಿಶೇಷವಾಗಿ ನಿಮಗೆ ಭಾಳ ಸ್ಟ್ರೆಂತ್ ಇದೆ. ಆಮೇಲೆ ಯಾವ ಕಾರಣಕ್ಕೂ ಯಾವ್ದನ್ನ ದಾರಿಲಿ ಹೋಗೋವಾಗಲೂ ಅಥವಾ ಜೀವನದ ಒಂದು ಎತ್ತರಕ್ಕೆ ಹೋದಾಗಲೂ ಡೋಂಟ್ ಫಾರ್ಗೆಟ್ ದಿ ಸ್ಕೂಲ್. ನಿಮಗೆ ಯಾವ ಶಾಲೆ ನಿಮಗೆ ವಿದ್ಯೆ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡುತ್ತೋ ಅಥವಾ ಯಾವ ಗುರು ನಿಮಗೆ ವಿದ್ಯೆ ಹೇಳ್ಕೊಡ್ತಾರೋ ಅವ್ರನ್ನ ನೀವು ಯಾವ ಕಾರಣಕ್ಕೂ ಜೀವಿತ ಕಾಲದಲ್ಲಿ ಮರಿದೆ ಒಂದು ಕೃತಜ್ಞತಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಆಮೇಲೆ ಈಗ ನೀವು ಹೋಗ್ತಾ ಇರ್ತಕ್ಕಂಥ ಈ ಎಜುಕೇಷನ್ ಸಿಸ್ಟಮ್ ಮತ್ತು ಎಜುಕೇಷನ್ ದಾರಿನಲ್ಲಿ ಭಾಳ ಕಾಂಪಿಟೇಷನ್ಸ್ ಇದೆ. ನೀವು ಇವತ್ತು ಕರ್ನಾಟಕದ ಗಡಿಭಾಗದಲ್ಲಿ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿ ನಾವು ವಿದ್ಯೆಯನ್ನು ಪಡಿತಾ ಇದ್ರಿ. ಆದರೆ ನಾವು ಕಾಂಪಿಟೇಷನ್ ಮಾಡಬೇಕಾಗಿರೋದು ಅತ್ಯಂತ ವೇಗವಾಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಬೆಳೆದಂಥ, ಒಳ್ಳೊಳ್ಳೆ ಅನುಕೂಲಗಳಲ್ಲಿ ಬೆಳೆದಂಥ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ಜೊತೆ ನೀವು ಫೈಟ್ ಮಾಡಬೇಕಾಗುತ್ತೆ. ಇಲ್ಲಿರೋರು ಯಾರು IAS IPSU ಶ್ರೀಮಂತರ ಮಕ್ಕಳು ಯಾರೂ ಇಲ್ಲ. ಈವನ್ ಯಾರು ನಿಮ್ಮ ತಂದೆ ತಾಯಿಲಿರೋರು ಯಾರು ನೌಕರರು ಅಲ್ಲ, ಯಾರು ಗೌರ್ಮೆಂಟ್ ಕೆಲಸದಲ್ಲೂ ಇಲ್ಲ. ಅಂಥವ್ರ ಮಕ್ಕಳಾಗಿ ನೀವು ಹುಟ್ಟಿರೋದ್ರಿಂದಾಗಿ ನೀವು ಇಲ್ಲಿ ಪಡೆದಂಥ ವಿದ್ಯೆಯನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಬಹುದೊಡ್ಡ ವ್ಯಕ್ತಿಗಳಾಗ್ತೀರಿ, ಬಹುದೊಡ್ಡ ಸಾಧನೆ ಮಾಡ್ತೀರಿ. ಆ ಮೂಲಕ ಈ ಶಾಲೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ನಿಮ್ಮ ತಂದೆ ತಾಯಿಗೆ ವಿಶೇಷವಾಗಿ ಅವ್ರಿಗೆ ಹೆಚ್ಚು ನಿಮ್ಮ ಬಗ್ಗೆ 1000 ಕನಸನ್ನು ಕಟ್ಕೊಂಡಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಮೇಲೆ ತಾಯಿಯಾದರು ಅವ್ರಿಗೆ ಶೃಂಗಾರ ಮಾಡಿ ಅದೆಲ್ಲ ಕಳಿಸಿ ಕಿಟಕಿಯಿಂದ ನೋಡಿ ಸುಖವಾಗಿ ಬರಲಿ, ನೆಮ್ಮದಿಯಾಗಿ ಬರಲಿ, ಭದ್ರತೆಯಿಂದ ಬರಲಿ ಅಂತ ತಾಯಿ 1000 ಕನಸು ಮಕ್ಕಳ ಮೇಲೆ ಇಟ್ಟಿರ್ತಾರೆ. ಅಂಥ ಒಂದು ಸಂದರ್ಭ ಇವತ್ತಿನ ಪರಿಸ್ಥಿತಿ. ಅಫ್ಕೋರ್ಸ್ ನಮಗೆ ಭಾಳ ವೇಗವಾದಂಥ ತಂತ್ರಜ್ಞಾನ ಇದೆ ಕೈಯಲ್ಲಿ, ಅದು ಬೇಕು. ಆದರೆ ಅದೇ ಅನಿವಾರ್ಯ ಅಲ್ಲ. ಆದರೆ ಅದರಿಂದ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದು, ನಮ್ಮ ಕನಸುಗಳನ್ನ ಹಾಳು ಮಾಡ್ಕೊಳ್ಳೋದು ಅಥವಾ ನಮ್ಮ ಭವಿಷ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ತಾವ್ಯಾರು ಅಂಥ ಒಂದು ದುಸ್ಸಾಹಸವನ್ನು ಮಾಡದೆ
ಈ ಸಂದರ್ಭ ಇದು. ಈಗ ಅಪ್ ಟು 10th ಇದ್ರಿ, ಇನ್ನೊಂದು 2-3 ಇಯರ್ಸ್ ನೀವು ಕಠಿಣವಾದ ಒಂದು ಸಂಕಲ್ಪವಾದ ಒಂದು ನಿರ್ಧಾರವಾದ ಮನಸ್ಸಲ್ಲಿ ಏನಾದರೂ ಜ್ಞಾನ ಪಡೆದುಬಿಟ್ರೆ ನೀವು ಜೀವನ ಪರ್ಯಂತ ಎಲ್ಲೋ ಹೋಗ್ಬಿಡ್ತೀರಿ. ಆದರೆ 3-4 ವರ್ಷ ನೀವು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಏಕಾಗ್ರತೆಯಿಂದ ಸದಾ ನಿಮ್ಮ ತಂದೆ ತಾಯಿಗಳನ್ನು ಸ್ಮರಿಸೋದ್ರ ಮೂಲಕ, ನಿಮ್ಮ ಊರಿನ ಘನತೆ ಗೌರವನ ಸ್ಮರಿಸೋದ್ರ ಮೂಲಕ ನಿಮ್ಮ ಬದುಕು, ವಿಶೇಷವಾಗಿ ನಮ್ಮ ಬದುಕು ಭಾಳ ಶ್ರೇಷ್ಠ. ಒಂದು ಸಾರಿ ನಾವು ಬದುಕು ಕಳ್ಕೊಂಡ್ರೆ ಮತ್ತೆ ಆ ಬದುಕು ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸಿಕ್ಕಂಥ ಬದುಕನ್ನು ಸರಿಯಾದ ರೀತಿ ರೂಪಿಸ್ಕೊಳ್ಳೋಕ್ಕೆ ಈ ಶಾಲೆ ನಿಮಗೊಂದು ಅವಕಾಶ ಮಾಡಿಕೊಟ್ಟಿದೆ. ಈ ಶಾಲೆ ಸಿಕ್ಕುವಂಥ ಪ್ರತಿ ಗಳಿಗೆ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳಿ, ಶ್ರದ್ಧೆ ಬೆಳೆಸ್ಕೊಳ್ಳಿ. ಅದ್ರ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಈ ಶಾಲೆಗೂ, ನಿಮ್ಮ ಊರಿಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ತಂದೆ ತಾಯಿಗೂ, ಈ ತಾಲೂಕಿಗೂ, ಈ ದೇಶಕ್ಕೂ ಒಳ್ಳೆಯ ಹೆಸರನ್ನ ತರಲಿ ಅಂತೇಳಿ ನಾನು 73ನೇ ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ನಾನು ನಂಬುತ್ತೇನೆ ಮತ್ತು ಆಶಿಸ್ತೇನೆ. ಭಾರತಾಂಬೆ ಮಡಿಲಿನ ವೀರರ ಸ್ಮರಿಸುವ ದಿನವಿದು, ದೇಶಕ್ಕಾಗಿ ಪ್ರಾಣವನೇ ಪಣಕ್ಕಿಟ್ಟ ಧೀರರ ದಿನವಿದು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು.